ಯಾವುದೇ ಸಸ್ಯದ ಪೋಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಮಣ್ಣು ಹೌದಲ್ವಾ ಮಣ್ಣಿನ ಆರೋಗ್ಯವನ್ನ ಕಾಪಾಡುವುದು ಹೇಗೆ ಮಣ್ಣಿನಲ್ಲಿನ ಪೋಷಕಾಂಶಗಳನ್ನು ನಿರ್ವಹಿಸುವುದು ಹೇಗೆ ಈ ಬಗ್ಗೆ ಈಗ ತಜ್ಞರು ಮಾಹಿತಿಯನ್ನು ನೀಡಲಿದ್ದಾರೆ ತನ್ನಲ್ಲಿನ ಪೋಷಕಾಂಶಗಳನ್ನು ಸಸ್ಯಗಳಿಗೆ ರವಾನಿಸುವ ಮಣ್ಣು ತನ್ಮೂಲಕ ಸಸ್ಯವೈವಿಧ್ಯತೆಗೆ ಪೋಷಕವಾಗಿದೆ ಹೀಗಾಗಿ ಕೃಷಿ ಕೈಗೊಳ್ಳುವಾಗ ಮಣ್ಣಿನ ಆರೋಗ್ಯವನ್ನು ಕಾಪಾಡಿದರೆ ಮಣ್ಣಿನಲ್ಲಿನ ಪೋಷಕಾಂಶಗಳನ್ನು ನಿರ್ವಹಿಸಿದರೆ ಉತ್ತಮ ಇಳುವರಿಯನ್ನು ಪಡೆಯಬಹುದು ಭೌತಿಕ ರಾಸಾಯನಿಕ ಜೈವಿಕ ಅಂಶಗಳು ಸಮರ್ಪಕವಾಗಿರುವ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ದು ಅದು ಕೃಷಿಗೆ ಪೂರಕವಾಗಿ ಒದಗಿಬರುತ್ತದೆ ಆ ಎಲ್ಲ ಅಂಶಗಳಿರುವ ಮಣ್ಣಿನ ಗುಣಲಕ್ಷಣಗಳ ಬಗ್ಗೆ ತಜ್ಞರು ವಿವರಿಸಿದ್ದಾರೆ ಗಿಡದ ಬೆಳವಣಿಗೆಗೆ ಕೂಡ ಫಲವತ್ತಾದಂಥ ಒಂದು ಮಣ್ಣು ಅತಿ ಮುಖ್ಯ ಅದರಲ್ಲಿ ಭೌತಿಕ ಅಂಶ ಅಂದರೆ ಮುಖ್ಯವಾಗಿ ಮಳೆ ಬಂದಾಗ ನೀರು ಚೆನ್ನಾಗಿ ಹಿಂಗಬೇಕು ಸಾವಯವ ಅಂಶ ಚೆನ್ನಾಗಿರಬೇಕು ಮತ್ತೆ ಅದರಲ್ಲಿ ಬಲ್ಕ್ ಡೆನ್ಸಿಟಿ ಅಂತ ಏನು ಹೇಳ್ತೀವಿ ಅದು ಚೆನ್ನಾಗಿರಬೇಕು ಅಂದರೆ ಸಾಕಷ್ಟು ಸಾವಯವ ಅಂಶ ಇದ್ದಾಗ ಅಲ್ಕ್ ಡೆನ್ಸಿಟಿ ನಮಗೆ ಸಾಕಷ್ಟು ಕಮ್ಮಿ ಇರ್ತದೆ ಯಾವ ಮಣ್ಣಲ್ಲಿ ಸಾವಯವ ಅಂಶ ಚೆನ್ನಾಗಿರುತ್ತೋ ಅಂಥ ಮಣ್ಣು ಸವಕಳಿ ಕೂಡ ಚೆನ್ನಾಗಿರುತ್ತೆ ನೀರಿನ ಹಿಂಗುವಿಕೆ ಚೆನ್ನಾಗಿರುತ್ತೆ ನೀರನ್ನ ಹಿಡ್ಕೊಳ್ಳುವಂಥ ಒಂದು ಶಕ್ತಿ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ರಾಸಾಯನಿಕವಾಗಿ ಆಗಲೇ ಹೇಳ್ದಂಗೆ ಹದಿನೇಳು ಪೋಷಕಾಂಶಗಳು ಬೇಕು ಅದರಲ್ಲಿ ಸಾವಯವ ಆಗಲಿ ಹೈಡ್ರೋಜನ್ ಆಗಲಿ ಅಥವಾ ಆಕ್ಸಿಜನ್ ಆಗಲಿ ಅದರ ಜೊತೆಗೆ ಸಾರಜನಕ ರಂಜಕ ಪೊಟ್ಯಾಶ್ ಮತ್ತು ದ್ವಿತೀಯ ಪೋಷಕಾಂಶಗಳು ಏನು ಸುಣ್ಣ ಆಗಲಿ ಮೆಗ್ನೀಷಿಯಮ್ ಆಗಲಿ ಗಂಧಕ ಆಗಲಿ ಅದ್ರ ಜೊತೆಗೆ ಸೂಕ್ಷ್ಮ ಪೋಷಕಾಂಶಗಳಾದಂಥ ಎಂಟು ಸೂಕ್ಷ್ಮ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಸಕಾಲದಲ್ಲಿ ಗಿಡದ ಬೆಳವಣಿಗೆ ಬೇಕಾಗಿರುವಷ್ಟು ಪ್ರಮಾಣದಲ್ಲಿ ಇದ್ದಾಗ ಅಂಥ ಮಣ್ಣು ರಾಸಾಯನಿಕವಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಜೈವಿಕವಾಗಿ ಅಂತ ಹೇಳಬೇಕು ಅಂದರೆ ಯಾವ ಮಣ್ಣಲ್ಲಿ ದುಂಡಾಣು ಆಗಲಿ ಶಿಲೀಂಧ್ರ ಆಗಲಿ ಆ್ಯಕ್ಟಿನೊಮೈಸುಟಿಸ್ ಆಗಲಿ ಅಥವಾ ಎರೆಹುಳ ಆಗಲಿ ಅಥವಾ ಮಣ್ಣಲ್ಲಿ ಇರುವಂಥ ಒಂದು ಕ್ರಿಮ ಕೀಟಗಳು ಸಾಕಷ್ಟು ಇದ್ದಾಗ ಅಂಥ ಒಂದು ಮಣ್ಣು ಜೈವಿಕವಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಮಣ್ಣಿನ ಸಂಯೋಜನೆ ಅಂದ್ರೇನು ಮಣ್ಣಿನಲ್ಲಿ ಏನೇನಿರುತ್ತೆ ಮುಖ್ಯವಾಗಿ ಖನಿಜಗಳಿರ್ತವೆ ಮಣ್ಣಿನಲ್ಲಿ ಸಾಕಷ್ಟು ಸಾವಯವ ಅಂಶ ಇರುತ್ತೆ ಮತ್ತು ಏನೋ ನೀರಿನ ನೀರು ಸಾಕಷ್ಟು ಇರಬೇಕು ಮತ್ತು ನೀರಿನ ಪ್ರಮಾಣ ಇಪ್ಪತ್ತೈದು ಪರ್ಸೆಂಟ್ ಇರಬೇಕು ಗಾಳಿ ಆಡುವಿಕೆ ಕೂಡ ಮುಖ್ಯವಾಗಿ ಚೆನ್ನಾಗಿರಬೇಕು ಗಾಳಿ ಕೂಡ ಇಪ್ಪತ್ತೈದು ಪರ್ಸೆಂಟ್ ಇರಬೇಕು ಮಣ್ಣಿನಲ್ಲಿ ಖನಿಜಗಳು ಮುಖ್ಯವಾಗಿ ನಲವತ್ತೈದು ಪರ್ಸೆಂಟ್ ಇರ್ತವೆ ಸಾವಯವ ಅಂಶ ಝೀರೋ ಪ್ರತಿಶತ ಜೀರೋ ಇಂದ ಐದು ಪರ್ಸೆಂಟ್ವರೆಗೂ ಇರುತ್ತೆ ಕೋಲಾರ ಮಣ್ಣಲ್ಲಿ ಆ ಸಾವಯವ ಅಂಶ ದಿನೇ 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 ಕಮ್ಮಿ ಆಗ್ತಾ ಹೋಗ್ತಾ ಇದೆ ಎರಡನೇದಾಗಿ ಮಣ್ಣಿನಲ್ಲಿರುವಂಥ ಒಂದು ಖನಿಜಗಳು ಅದು ಪ್ರತಿಶತ ನಲವತ್ತೈದು ಪರ್ಸೆಂಟ್ ಇರುತ್ತೆ ಗಾಳಿ ಆಡುವಿಕೆ ಮತ್ತು ನೀರಿನ ಅಂಶ ಪ್ರತಿಶತ ಎರಡು ಸೇರಿ ಐವತ್ತು ಪರ್ಸೆಂಟ್ ಇರುತ್ತೆ ಒಂದು ಜಾಸ್ತಿ ಆದರೆ ಇನ್ನೊಂದು ಕಮ್ಮಿ ಆಗುತ್ತೆ ಇನ್ನೊಂದು ಜಾಸ್ತಿ ಆದರೆ ಇನ್ನೊಂದು ಕಮ್ಮಿ ಆಗುತ್ತೆ ಪ್ರತಿಶತ ಇಪ್ಪತ್ತೈದು ಪರ್ಸೆಂಟ್ ಎರಡು ಇರ್ತದೆ ಸೊ ಅವು ಎರಡು ಸೇರಿ ಐವತ್ತು ಪರ್ಸೆಂಟ್ ಇರುತ್ತೆ ಯಾವ ಮಣ್ಣಲ್ಲಿ ಈ ಎಲ್ಲ ಒಂದು ಅಂಶಗಳು ಸರಿಯಾದ ಪ್ರಮಾಣದಲ್ಲಿ ಇರ್ತವೋ ಅಂಥ ಒಂದು ಮಣ್ಣಿನ ಒಂದು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಬೆಳೆಗೆ ಒಳ್ಳೆಯ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ ಫಲವತ್ತೆಯನ್ನು ನಾವು ಯಾವ ಥರ ಹೆಚ್ಚಿಸ್ಕೋಬೇಕು ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥ ಒಂದು ಅಂಶ ಅಂದರೆ ಅದರಲ್ಲಿ ಕೊಟ್ಟಿಗೆ ಗೊಬ್ಬರ ಮುಖ್ಯವಾಗಿ ಮನೆಗೆ ಬೇಕಾದರೆ ನಮಗೆ ವ್ಯವಸಾಯಕ್ಕೆ ಜಮೀನಿಗೆ ಬೇಕಾಗಿರುವಂಥ ಒಂದು ಏನು ಕೊಟ್ಟಿಗೆ ಗೊಬ್ಬರ ಎಷ್ಟು ಬೇಕೋ ಅಷ್ಟು ನಮ್ಮಲ್ಲಿ ನಾವೇ ರೂಢಿಸ್ಕೋಬೇಕು ಆ ಒಂದು ಸಾಕಷ್ಟು ಕುರಿಗಳು ಆಗಲಿ ಮೇಕೆಗಳಾಗಲಿ ಅಥವಾ ಹಂದಿಯಾಗಲಿ ದನ ಕರುಗಳಾಗಲಿ ನಮಗೆ ಜಮೀನಿಗೆ ತಕ್ಕಂತೆ ನಾವು ಏನು ಮನೆಯಲ್ಲಿ ಇಟ್ಕೊಂಡಾಗ ಮಾತ್ರ ನಮಗೆ ಬೇಕಾಗಿರುವಷ್ಟು ಒಂದು ತ್ಯಾಜ್ಯ ನಾವು ತಯಾರು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಏನು ನಮಗೆ ಬೇಕಾಗಿರುವಷ್ಟು ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಸಿಗೋದಿಲ್ಲ ಒಂದು ಬೆಳೆ ಆದಮೇಲೆ ಇನ್ನೊಂದು ಬೆಳೆ ಮತ್ತೊಂದು ಬೆಳೆ ಏನು ಇಡ್ತೀವಿ ಅನ್ನೋದರೂ ಕೂಡ ನಾವು ಗಮನ ಹರಿಸ್ಬೋದು ಅದರಲ್ಲಿ ಮುಖ್ಯವಾಗಿ ಏಕದಳ ದಾ ಧಾನ್ಯ ಧಾನ್ಯ ಆದಮೇಲೆ ದ್ವಿದಳ ಧಾನ್ಯ ನಾವು ಒಂದು ಸರದಿಯಲ್ಲಿ ಏನು ಉಪಯೋಗಿಸ್ಕೊಂಡಾಗ ಅಥವಾ ಬಳಸ್ಕೊಂಡಾಗ ನಾವು ಪೋಷಕಾಂಶಗಳು ವೃದ್ಧಿ ಮಾಡಲಿಕ್ಕೂ ಸಹಾಯ ಆಗುತ್ತೆ ಅದರ ಜೊತೆಗೆ ಮುಖ್ಯವಾಗಿ ಏನು ಆಸ್ರೇಲೆ ಗೊಬ್ಬರ ಆಗಲಿ ಹಸಿರು ಗೊಬ್ಬರ ಆಗಲಿ ಮತ್ತು ಬೆಳೆ ಉಳಿಕೆಗಳ ಒಂದು ಸದ್ಬಳಕೆ ನಾವು ಯಾವುದೇ ಒಂದು ಬೆಳೆ ತ್ಯಾಜ್ಯ ಆಗಲಿ ಅಥವಾ ತ್ಯಾಜ್ಯ ಆಗಲಿ ನಾವು ಅದನ್ನು ಸುಡಬಾರ್ದು ಅದನ್ನು ಸದ್ಬಳಕೆ ನಾವು ವ್ಯವಸಾಯದಲ್ಲಿ ರೂಪುಕೊಂಡಾಗ ಅಥವಾ ಏನು ಕೃಷಿಯಲ್ಲಿ ಬಳಸ್ಕೊಂಡಾಗ ನಾವು ಕೃಷಿ ವೆಚ್ಚ ಕೂಡ ಕಮ್ಮಿ ಆಗುತ್ತೆ ಮತ್ತು ಪೋಷಕಾಂಶಗಳು ಒಂದು ಪರಿವರ್ತನೆ ಕೂಡ ಕೊಡೋ ಸಹಾಯ ಆಗುತ್ತೆ ನಮಗೆ ಅದರ ಜೊತೆಗೆ ಮುಖ್ಯವಾಗಿ ಜೈವಿಕ ಗೊಬ್ಬರಗಳು ಇತ್ತೀಚಿನ ದಿನಗಳಲ್ಲಿ ಜೈವಿಕ ಗೊಬ್ಬರಗಳಿಗೆ ಸ್ವಲ್ಪ ಮಹತ್ವ ಬರ್ತಾ ಇದೆ ಆದರೆ ಅದು ಕಾಸ್ಟು ಕೂಡ ಅಂದರೆ ವೆಚ್ಚ ಕೂಡ ಕಮ್ಮಿ ಆಗುತ್ತೆ ಅದರಲ್ಲಿ ಮುಖ್ಯವಾಗಿ ಜೈವಿಕ ಗೊಬ್ಬರಗಳಲ್ಲಿ ಒಂದು ಸ ಏನು ಸಾರ್ವಜನಿಕ ಸ್ಥಿರೀಕರಿಸುವಂಥ ಒಂದು ಜೈವಿಕ ಗೊಬ್ಬರ ರಂಜಕ ಕರಗಿಸುವಂಥ ಒಂದು ಜೈವಿಕ ಗೊಬ್ಬರಗಳಾಗಿರ್ಬೋದು ಮತ್ತು ಕಾಂಪೋಸ್ಟ್ ತಯಾರಿಕೆಯಲ್ಲಿ ತ್ವರಿತಗತಿಯಲ್ಲಿ ಕಾಂಪೋಸ್ಟ್ ತಯಾರಿಕೆಗೆ ಬಳಸುವಂಥ ಒಂದು ಸೂಕ್ಷ್ಮಾಣ ಜೀವಿಗಳು ಕೂಡ ಈ ಥರ ಒಂದು ಮೂರು ರೀತಿಯ ಒಂದು ಜೈವಿಕ ಗೊಬ್ಬರಗಳನ್ನು ನಾವು ಬಳಸ್ಬೋದು ನಮ್ಮ ಈ ಭಾಗದ ಒಂದು ಕೋಲಾರನ ಮಣ್ಣಲ್ಲಿ ಮುಖ್ಯವಾಗಿ ತೊಂದರೆಗಳು ಕೆಲವು ತೊಂದರೆಗಳೇ ಅದರಲ್ಲಿ ಮುಖ್ಯವಾಗಿ ಸಾಕಷ್ಟು ಸಾವಯವ ಅಂಶ ದಿನೇ 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 ಕಮ್ಮಿ ಆಗ್ತಾ ಹೋಗ್ತಾ ಇದೆ ಯಾಕೆ ಅಂತಂದರೆ ನಾವು ಹೆಚ್ಚಿನ ರೀತಿಯಲ್ಲಿ ಅಥವಾ ಏನು ಅತಿ ತ್ವರ ತ್ವರಿತವಾಗಿ ನಾವು ಬೆಳೆಗಳು ಇಡ್ತಾ ಇರೋದ್ರಿಂದ ಮಣ್ಣಿನಲ್ಲಿರುವಂಥ ಒಂದು ಸಾವಯವ ಅಂಶ ದಿನೇ 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 ಕಮ್ಮಿ ಆಗ್ತಾ ಹೋಗ್ತಾ ಇದೆ ಯಾವಾಗ ಅರಣ್ಯ ಪ್ರದೇಶ ಕಮ್ಮಿ ಆಗುತ್ತೋ ಆವಾಗ ಮಣ್ಣಿನ ಸೌಕಲೆ ಕೂಡ ಜಾಸ್ತಿ ಆಗುತ್ತೆ ಜಮೀನಿಗೆ ಬೇಕಾಗಿರುವಂಥ ಒಂದು ಸಾವಯವ ಅಂಶ ಕೂಡ ನಾವು ನಿವಾರಣೆ ಮಾಡೋದರಲ್ಲಿ ತೊಂದರೆ ಆಗುತ್ತೆ ಅಂತ ಕೂಡ ಹೇಳ್ಬೋದು ಈ ಥರ ಒಂದು ಒಂದು ಮಣ್ಣಿನ ಒಂದು ಏನು ತೊಂದರೆಗಳನ್ನು ನಾವು ಸರಿಯಾಗಿ ನಿಭಾಯಿಸಿದಲ್ಲಿ ಮಾತ್ರ ಮುಂದಿನ ಒಂದು ಪೀಳಿಗೆಗೆ ಅಥವಾ ಮುಂದಿನ ಬರುವ ಒಂದು ದಿನಗಳಲ್ಲಿ ನಮಗೆ ಆರೋಗ್ಯವಾಗಿರುವಂಥ ಒಂದು ಮಣ್ಣನ್ನು ನಾವು ಸಂರಕ್ಷಣೆ ಮಾಡುವಲ್ಲಿ ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ಈಗಲಾದರೂ ನಾವು ಮಣ್ಣಿನ ಆರೋಗ್ಯದ ಬಗ್ಗೆ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದರೆ ಮುಂದಿನ ಬರುವ ಪೀಳಿಗೆಗೆ ನಾವು ಏನು ಈ ಟಾಕ್ಸಿಕ್ ಅಂತ ಏನು ಹೇಳ್ತೀವಿ ಅಂದರೆ ವಿಷಕಾರಿಯಾದಂಥ ಮಣ್ಣು ನಾವು ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಬಿಟ್ಕೊಂಡು ಹೋಗ್ತೀವಿ ಅಂತ ಒಂದು ಈ ವತಿಯಿಂದ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ದರೆ ಒಳ್ಳೆ ಬೆಳೆ ಬರುತ್ತೆ ಒಳ್ಳೆ ಬೆಳೆ ಬಂದಾಗ ಪೌಷ್ಟಿಕವಾಗಿರುವಂಥ ಒಂದು ದ್ವಿ ಧಾನ್ಯಗಳು ಬರ್ತವೆ ಪೌಷ್ಟಿಕವಾದಂಥ ಧಾನ್ಯಗಳು ತಿಂದಾಗ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಮಣ್ಣಿನ ಆರೋಗ್ಯ ಕಾಪಾಡಿಕೊಂಡು ಮುಂದಿನ ಬರುವ ದಿನಗಳಲ್ಲಿ ಆರೋಗ್ಯವಾಗಿರುವಂಥ ಒಂದು ಮಣ್ಣು ಸಂಸ್ಕರಣೆ ಕೂಡ ಅತಿ ಮುಖ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ರೈತ ಬಾಂಧವರೇ ಮಣ್ಣಿನಲ್ಲಿನ ಮುಖ್ಯ ಪೋಷಕಾಂಶಗಳು ದ್ವಿತೀಯ ಪೋಷಕಾಂಶಗಳು ಹಾಗೂ ಸೂಕ್ಷ್ಮ ಪೋಷಕಾಂಶಗಳ ಕಡೆಗೆ ಹೆಚ್ಚಿನ ನಿಗಾವಹಿಸಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವುದರಿಂದ ಮಣ್ಣಿನ ಆರೋಗ್ಯವನ್ನು ಕಾಪಾಡಬಹುದಷ್ಟೇ ಅಲ್ಲದೆ ಅದರಿಂದ ಮುಂದಿನ ಪೀಳಿಗೆಯವರಿಗೆ ವಿಷರಹಿತ ಮಣ್ಣನ್ನು ಉಡುಗೊರೆಯಾಗಿ ನೀಡಬಹುದಾಗಿದೆ ರೈತ ಬಾಂಧವರೇ ಇಂದಿನ ಕೃಷಿ ದರ್ಶನ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೇವೆ ಮತ್ತೆ ಭೇಟಿ ಆಗ್ತೀವಿ ನಮಸ್ಕಾರ